ಕೆಲ ದಿನಗಳಿಂದ ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ಮಹಿಳೆಯ ಕೇಸ್ ಇದು. ಶಾಸಕರ ಬೆಂಬಲಿಗರಿಂದ ಮಹಿಳೆ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಲಾಗಿದೆ. ಶಾಸಕ ಬಸವರಾಜ್ ದಡೇಸುಗೂರ್ ಮೇಲೆ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಗಂಭೀರವಾಗಿರುವಂತಹ ಆರೋಪ ಮಾಡಿದ್ದಾರೆ. ಕನಕಗಿರಿಯ ಸಿಡಿಪಿಒ ಗಂಭೀರವಾಗಿರುವಂತ ಆರೋಪ ಮಾಡಿರುವಂತದ್ದು. ಶಾಸಕರ ಜೊತೆ ಮಹಿಳಾ ಅಧಿಕಾರಿ ಫೋನ್ ಸಂಭಾಷಣೆಯನ್ನು ಕೂಡ ಮಾಡಿದ್ದಾರೆ. ಶಾಸಕರು ಮಹಿಳೆ ನಡುವಿನ ಸಂಭಾಷಣೆ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ. ಕಿರುಕುಳ ನೀಡಿದ್ದಾರೆ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಕೊಪ್ಪಳದ ಕನಕಗಿರಿ ಶಾಸಕರಾಗಿರುವಂತ ದಡೇಸಗೂರ್ ಅವರ ಮೇಲೆ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ಮಹಿಳಾ ಅಧಿಕಾರಿಗೆ ಶಾಸಕ ಕಿರುಕುಳ ನೀಡಿದ್ದಾರೆ ಅನ್ನುವಂತ ಆರೋಪ ಇದಾಗಿದೆ. ಪ್ರೀತಿಸಿ ಮದುವೆಯಾಗುವುದಾಗಿ ವಂಚಿಸಿರುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಆಡಿಯೋ ಸಂಭಾಷಣೆಯಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ಅದು ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ, ನೋಡೋಣ. ಹಲೋ ಸರ್, ನಾನು ಒಬ್ಳೇ ಬರ್ತಾ ಇದ್ದೀನಿ. ದಯಮಾಡಿ ಇರಿಟೇಟ್ ಆಗಿ ನಾನು ಏನೋ ಮಾಡೋ ತರ ಮಾಡಬೇಡಿ. ಇಲ್ಲಪ್ಪ, ನಾನು ಒಬ್ಬಕಿನ ಬರ್ಲಿಕತ್ತೇನೆ, ಆಯ್ತಾ? ನನಗ ತಲಿ ಕೆಟ್ಟನ ಏನಾರ ಮಾಡಿದೆ ಅಂದ್ರೆ ಎಲ್ಲಾರ್ದು ಹಾಳಾಗೋಗ್ತೈತಿ. ಬರೋಬ್ಬರಿ ಮರ್ಯಾದೆ ಅಂತ ಹೇಳಿಕತ್ತೇನಿ. ನನಗ ರೆಸ್ಪಾಂಡ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಕೆಟ್ಟೆ ಹೋಗ್ತದೆ. ನಾನು ಹೇಳ್ತೇನೆ, ನಾನು ಕೆಡಿಸಿ ಕುಂದಿರ್ತೇನೆ, ನಾನು ಬಿಡಂಗಿಲ್ಲ, ಹೇಳ್ತೀನಿ. ಎಲ್ಲಿಗೆ ಬರಕ್ಕೆ ನೀನ್ ಎಲ್ಲಿದ್ಯಾ ಅಲ್ಲಿ ಬರ್ತೇನೆ. ಅದೇನಾಗ್ತದೆ ಆಗ್ಲಿ, ದಡೇಸ್ಗೂರ್ಗಲ್ಲ, ದಡೇಸ್ಗೂರ್ಗಲ್ಲ, ನಾನು ಹೇಳ್ತೀನಿ. ನನ್ನ ದೊಡ್ಡ ರಂಪ ಮಾಡಿ ಇಟ್ಬಿಡ್ತೀನಿ. ಎಲ್ಲಿ ಎಲ್ಲಾದ್ರೂ ಆಗ್ಲಿ, ಅದು ಕರಟಗಿಲಾಗ್ಲಿ, ಕನಗಿರಿಲಾಗ್ಲಿ, ಮತ್ತೆ ನಾನು ಯಾರಿಗೆ ಹೇಳಬಾರ್ದು ಅವ್ರಿಗೆ ಹೇಳಿ ಏನ್ ಮಾಡ್ಬಾರ್ದು ಅದನ್ನ ಮಾಡಿ ನೋಡಿ. ಮತ್ತೆ ನನ್ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ ಪೇಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಬಿಡ್ಬೇಕು. ನಾನೇ ಬೇಡ ನೆನಪದಿ ಮಾತಾಡೋದು. ಎಲ್ಲಿದ್ಯಾ, ಯಾಕೆ ನೀನು ನನ್ನ ಕುಡಿ ಕಿರಿಕಿರಿ ಮಾಡ್ತಿಟ್ಟ? ಎಲ್ಲಿದ್ಯಾ ಕಿರಿಕಿರಿ ಮಾಡಿದ್ದು? ಸ್ಟಾರ್ಟ್ ಮಾಡಿದ್ಯಾರು? ನನ್ನ ಪೇಷನ್ಸ್ ದಾಟಕ್ ಬಿಡ್ಬೇಡ ಅಂತ ಹೇಳಿಲ್ಲ ನಾನು. ನನಗ್ ಟಾರ್ಚರ್ ಯಾಕೆ ಮಾಡ್ಬೇಕು? ನಾನು ನಿನ್ನ ಫೋನ್ ಮಾಡಿದ್ರಿ, ಇಷ್ಟೆಲ್ಲ ಕಿರಿಕಿರಿ ಕೊಟ್ಟಿದ್ದಪ್ಪ. ಯಾರ್ ಏನಪ್ಪ ಅಪ್ಪ ಅಂತ ಅಂದ್ರೆ ನನ್ನ ಬಾಯಿಗೆ ಬೇರೆ ಬೇರೆ ಬರ್ತದೆ. ಮತ್ತೆ ಕಿರಿಕಿರಿ ಕೊಡದ? ನಾನು ಕಿರಿಕಿರಿ ಕೊಟ್ಟಿದ್ದೀನ? ಕಾಲ್ಸ್ ಎಲ್ಲ ರೆಕಾರ್ಡಿಂಗ್ ಇದೆ, ಆಯ್ತಾ? ಕಾಲ್ಸ್ ಎಲ್ಲ ರೆಕಾರ್ಡಿಂಗ್ ಇದೆ. ಕಿರಿಕಿರಿ ಯಾರು ಯಾರಿಗೆ ಏನ್ ಅಂದಿದ್ದಾರೆ, ಏನ್ ಕೊಟ್ಟಿದ್ದಾರೆ, ಎಲ್ಲ ಕಾಲ್ ಲಿಸ್ಟ್ ಇರ್ತದಲ್ಲ, ಇರ್ತದೋ ಇರಲ್ವೋ? ನನಗಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಷ್ಟಲ್ಲ. ಇದಕ್ಕೆ ಅಂದಿದ್ದು ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ. ಹಿಂಗ್ ಅಡ್ಡಿ ಸೆಟ್ಟಿದ್ರೆ ಆಯ್ತು, ನಿನ್ಗೇನ್ ಗೊತ್ತಿಲ್ಲ ಅಲ್ಲ. ನಾನು ಅಲ್ಲಿಗೆ ಬರಲ್ಲ, ನಾನು ಇದ್ದಲ್ಲಿ ನಿನ್ನ ಕರ್ಸ್ಕೊತೀನಿ. ಹಂಗಂದ್ರೆ ನಾನು ಆಯ್ತಾ ಮಾಡ್ಬೋದ ಇದನ್ನ? ನೀನ್ ಏನಾದ್ರು ಮಾಡ್ತಿ ಬಿಡು, ಮಾಡಕ್ಕೆ ನೀನು. ಮತ್ತೆ ಯಾಕ್ ಮಾಡ್ಬಾರ್ದು? ಯಾಕ್ ಮಾಡ್ಬಾರ್ದು ಹೇಳು. ಮಾಡ್ತಿ ಬುದ್ಧಿ ಸ್ವಲ್ಪ ನೀನು. ಯಾರಿಗೆ ಬುದ್ಧಿ ಇಲ್ಲ? ನಾಟಕ ಏನ್ ನನ್ ಮುಂದೆ? ಸರಿ ಏನ್ ಹೇಳಿ ಕೇಳಿಸ್ಕೆ? ಒತ್ತಿಲ್ದೆ ಒತ್ತಿಲ್ದೆ ಒತ್ತಿನಲ್ಲಿ ನನಗೆ ಟಾರ್ಚರ್ ಮಾಡೋದು ಏನ್ ಅವಶ್ಯಕತೆ? ಸರಿ, ನಾನೇನ್ ಟಾರ್ಚರ್ ಮಾಡಿದೇನು? ನೀನ ಬೀದು ಮಾತಾಡಿ ಜಗಳ ತಕ್ಕಂದು ಎಲ್ಲ ಇಲ್ಲಿದ್ದಲ್ಲ, ನೀನ ಗಲಾಟೆ ಮಾಡಿ ಮತ್ತೆ ಮಾತಾಡ್ತೀನಿ. ಹೌದಾ? ಸರಿ, ಪ್ರೂಫ್ ಕೊಡ್ಬೇಕಲ್ಲ ಎಲ್ಲದಕ್ಕೂ. ನೀನೆಲ್ಲ ಮಾತಾಡ್ದು ಅಲ್ಲ, ಎಲ್ಲದಕ್ಕೂ ಪ್ರೂಫ್ ಕೊಡ್ಬೇಕಲ್ಲ. ನಿಮಗೆ ಗೊತ್ತಿತ್ತಿಲ್ಲ, ಇವತ್ತು ಮಿಂಜಿಲಿದ್ದು ಬೇಕಿಚ್ಚು, ಇವತ್ತು ಬೇಯದ್ರಾಗ ಸಣ್ಣ ಬೇಯ್ದಿಲ್ಲ. ಇವತ್ತು ಎಲ್ಲಿದ್ಯಾ? ಎಲ್ಲಿದ್ಯಾ? ನೀ ಎಲ್ಲಿದ್ ಹೇಳು, ಅಲ್ಲಿಗೆ ಬರ್ತೀನಿ ನಾನು. ನಾನು ಕರೆಕ್ಟ್ಗಿಲ್ಲಿದ್ದೀನಿ. ಆಯ್ತು, ಬರ್ತೀನಿ. ಈ ಸಂಭಾಷಣೆಯನ್ನ ಗಮನಿಸಿದ್ರೆ ಶಾಸಕರು ಮತ್ತು ಆ ಮಹಿಳಾ ಅಧಿಕಾರಿ ತುಂಬಾ ಕ್ಲೋಸ್ ಆಗಿದ್ರು ಅಂತ ಅನ್ನಿಸ್ತಾ ಇದೆ. ಅವರಿಬ್ರು ಕೂಡ ಏಕವಚನದಲ್ಲೇ ಮಾತನಾಡ್ತಾ ಇರೋದನ್ನ ನೋಡಿದ್ರೆ ಅವ್ರಿಗೆ ನಿಜವಾಗ್ಲೂ ಕಿರುಕುಳ ಆಗಿದೆಯೋ ಅಥವಾ ಕಿರುಕುಳ ಹೇಗೆ ಕೊಟ್ಟರು, ಯಾಕಾಯಿತು ಅನ್ನೋದರ ಕುರಿತಂತೆ ಗೊತ್ತಿಲ್ಲ. ಆ ಕುರಿತಂತೆ ಸ್ವತಃ ಶಾಸಕರೇ ಅಥವಾ ಆ ಮಹಿಳಾ ಅಧಿಕಾರಿಯ ಸ್ಪಷ್ಟನೆ ನೀಡಬೇಕಾಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜು. ರಾಜು, ಏನು ಈ ಪ್ರಕರಣ, ಏನಾಯಿತು? ಇವರಿಬ್ಬರ ಸಂಭಾಷಣೆಯನ್ನು ನೋಡಿದ್ರೆ ಇವರು ಎಷ್ಟೋ ವರ್ಷಗಳಿಂದ ಪರಿಚಯ ಇದ್ದಾರೇನೋ ಅಂತ ಅನಿಸುತ್ತೆ. ನಿಜಕ್ಕೂ ಸಭಾ ಏನು ಅಂದ್ರೆ, ಇದು ಕಳೆದ 2 ತಿಂಗಳಿಂದ ಈ ಚರ್ಚೆ ನಡೀತಾ ಇರುವಂತದ್ದು. ಪ್ರತ್ಯಕ್ಷ
ಏನು ಪ್ರಸ್ತುತವಾಗಿ ಏನು ಕನಕಗಿರಿ ಒಂದು ಕಾಟಿಗೆ ಇದೆ, ಕನಕಗಿರಿ ಶಾಸಕರಾದಂತಹ ಬಸವರಾಜ ದಡಸುಗರ ನಡುವೆ ಮತ್ತೆ ಹಾಗೂ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿರುವಂತಹ ಒಬ್ಬ ಅಧಿಕಾರಿ ನಡುವೆ ನಡೆದಿರುವಂತಹ ಒಂದು ಇದು ಡೆವಲಪ್ಮೆಂಟ್. ಕಾರಣ ಏನು ಅಂತಂದ್ರೆ ಇಬ್ರು ಬಹಳ ಕ್ಲೋಸ್ ಆಗಿದ್ದಾರೆ. ಒಂದು ರೀತಿ ಏನಂತಂದ್ರೆ ಇವರು ರಿಲೇಷನ್ ಅಂತ ಕೂಡ ಹೇಳ್ಕೊಳ್ತಾರೆ. ರಿಲೇಷನ್ ಅಲ್ಲಿ ಹೇಳ್ಕೊಳ್ಳುವಾಗ ಒಂದು ಅಧಿಕಾರಿ ಮಾತಾಡ್ತಾರೆ, ಆದ್ರೆ ಇಲ್ಲಿ ನೋಡಿದ್ರೆ ಇಲ್ಲಿ ಇಬ್ಬರ ನಡುವೆ ಸಂಬಂಧ ಇರ್ಬೋದು ಅನ್ನೋದು ಕಾಣಿಸುತ್ತೆ ಈ ಮಾತು ಕೇಳಿದ್ರೆ. ಕಳೆದ ಏನಂತಂದ್ರೆ ಕಳೆದ ತಿಂಗಳು ಕೂಡ ಒಂದು ಏನು ಶಾಸಕರ ಬೆಂಬಲಿಗರು ಮತ್ತು ಅವ್ರ ಕುಟುಂಬದಲ್ಲಿ ಕೆಲವು ಸದಸ್ಯರು ಈ ಅಧಿಕಾರಿ ಮೇಲೆ ಒಂದು ಮುಸ್ಲಾಪುರ ಅನ್ನೋ ಒಂದು ಪ್ಲೇಸ್ ಬರುತ್ತೆ, ಆ ಪ್ಲೇಸ್ ಅಲ್ಲಿ ಒಂದು ಹಾಸ್ಟೆಲ್ ಅಂತ ಬರುತ್ತೆ, ಅದು ಹೈವೇ ರೋಡ್ ಅಲ್ಲಿ. ಸೊ ಅಲ್ಲಿ ಏನಂದ್ರೆ ಇವ್ರ ಮೇಲೆ ಅಲ್ಲಿಗೂ ಏನಾಗಿತ್ತು ಕಿರಿಕಿರಿ ಆಗಿತ್ತು ಅಂತ ಅನ್ನೋದು ಕೂಡ ನಮ್ಗೆ ಲಭ್ಯವಾಗಿರುವಂತದ್ದು. ಆ ಒಂದು ವಿಡಿಯೋ ಕೂಡ ಅಲ್ಲಿರುವಂತ ಒಬ್ಬ ಪ್ರತ್ಯಕ್ಷ ದರ್ಶಿ ಏನು ಹೊಲದ ಒಂದು ಅಲ್ಲೇ ಒಂದು ಹೊಲ ಇತ್ತು, ಆ ಹೊಲದಲ್ಲಿ ಒಬ್ಬ ವ್ಯಕ್ತಿ ನೋಡಿರ್ತಾನೆ. ಆ ವ್ಯಕ್ತಿ ಕೂಡ ಆ ವ್ಯಕ್ತಿ ಜೊತೆಗೆ ಕೆಲವರು ಹೋಗಿ ಸಂಭಾಷಣೆ ಅದನ್ನ ಎನ್ಕ್ವೈರಿ ಮಾಡಿದಾಗ ಆ ವ್ಯಕ್ತಿ ಕೂಡ ಹೇಳಿರುವಂತದ್ದು ಕೂಡ ವಿಡಿಯೋ ಕೂಡ ನಮ್ಗೆ ಲಭ್ಯ ಆಗಿದೆ. ಇಲ್ಲಿ ಅಂತಂದ್ರೆ ಈ ಆಡಿಯೋ ವೈರಲ್ ಆಗಿರೋದು ಒಂದು ವಿಷಯನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು ಮಾತಾಡಿರೋ ಈ ಸಂಭಾಷಣೆ ಒಂದು ಅಧಿಕಾರಿ ವೈರಲ್ ಮಾಡಿರ್ಬೋದು ಅಥವಾ ಶಾಸಕರು ವೈರಲ್ ಮಾಡಿರ್ಬೋದು, ಇವ್ರನ್ನ ಬಿಟ್ಟರೆ ಮೂರನೇ ವ್ಯಕ್ತಿ ಯಾರು ಅನ್ನೋದು ಇಲ್ಲಿ ಬಹಳ ಪ್ರಮುಖವಾಗುತ್ತೆ. ಆ ಕಾರಣಕ್ಕೆ ಏನಂದ್ರೆ ಇಲ್ಲಿ ಒಂದು ರೀತಿಯಾಗಿ ಇದು ರಾಜಕೀಯ ಒಂದು ಒಂದು ರಾಜಕೀಯ ಹಿತದೃಷ್ಟಿಯಿಂದ ಕೂಡ ಇದನ್ನ ವೈರಲ್ ಮಾಡಿರುವಂತ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೆ ಅದೇ ರೀತಿ ಈ ಮಹಿಳೆ ಏನಂತಂದ್ರೆ ಏನಂತಂದ್ರೆ ಮದುವೆ ಆಗುವ ಮಟ್ಟಿನಲ್ಲಿ ಅಂದ್ರೆ ಇಬ್ರು ಮದುವೆ ಆಗ್ಬೇಕನ್ನೋ ಒಂದು ಇಂಟೆನ್ಷನ್ ಕೂಡ ಇತ್ತು ಅನ್ನೋದು ಕೂಡ ಇಲ್ಲಿ ಮಾಹಿತಿ ಲಭ್ಯ ಆಗಿದೆ. ಕುಟುಂಬ ಇಬ್ಬರ ನಡುವೆ ಕೂಡ ಸಾಕಷ್ಟು ಜಗಳ ಆಗಿದೆ. ಏನು ದಡೆಸುಗರು ಶಾಸಕರಿದ್ದಾರೆ ಅವ್ರ ಕಡೆಯಿಂದ ಈ ಏನು ಬಹಳಷ್ಟು ಕಿರುಕುಳ ಅಧಿಕಾರಿಗೆ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಮತ್ತೆ ಅದೇ ರೀತಿ ಬೆಂಬಲಿಗರಿಂದ ಕೂಡ ಕಿರುಕುಳ ಆಗಿದೆ ಅನ್ನೋದು ಕೂಡ ಸಿಗ್ತಾ ಇದೆ. ಈ ಕಾರಣಕ್ಕೆ ಬೇಸತ್ತು ಪದೇ ಪದೇ ಶಾಸಕರಿಗೆ ಅಧಿಕಾರಿ ಫೋನ್ ಮಾಡಿರುವಂತದ್ದು, ಈ ಇದೆಲ್ಲ ಯಾಕೆ ಟಾರ್ಚರ್ ಕೊಡ್ತೀರಿ, ಆ ಸಂಭಾಷಣೆ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸಂಭಾಷಣೆ ಮಾಡಿರುವಂತದ್ರಲ್ಲಿ ಕಿರುಕುಳ ನೀಡಿದ್ದಾರೆ ಆ ಒಂದು ಅಧಿಕಾರಿಗೆ. ಈಗಲೂ ಕೂಡ ಕಿರುಕುಳ ನೀಡುವಂತ ಆಗ್ತಾ ಇದೆ. ಪೊಲೀಸ್ ಸ್ಟೇಷನ್ ಹೋದಾಗ ಅಂದ್ರೆ ಎಸ್ ಪಿ ಅಲ್ಲಿ ಕೊಪ್ಪಳ ಸಂಭಾಷಣೆಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಕಿರುಕುಳಕ್ಕಿಂತ ಜಾಸ್ತಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ಆ ಮಹಿಳಾ ಅಧಿಕಾರಿ ಮಾತನಾಡ್ತಾ ಇರೋದನ್ನ ಗಮನಿಸಿದ್ರೆ. ನಿಜಕ್ಕೂ ಸಭಾ ಏನಂತಂದ್ರೆ ಇಬ್ಬರ ನಡುವೆ ಸಾಕಷ್ಟು ಹೊಂದಾಣಿಕೆ ಇದೆ, ಅದು ಒಂದು ಒಂದು ರೀತಿ. ಆದ್ರೆ ಇನ್ನೊಂದು ಕಡೆ ಏನಂತಂದ್ರೆ ಈಗ ಕುಟುಂಬ ಶಾಸಕರ ಮೇಲೆ ಅವ್ರ ಮಕ್ಕಳಾಗಿರ್ಬೋದು ಅವ್ರ ಪತ್ನಿ ಆಗಿರ್ಬೋದು ಅವ್ರ ಕುಟುಂಬಸ್ಥರು ಒತ್ತಡ ಆಗ್ತಾ ಇರುವ ಹಿನ್ನೆಲೆ ಶಾಸಕರು ಇವರು ಬಿಡ್ಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಮದುವೆ ಆಗ್ಬೇಕಂತ ವ್ಯಕ್ತಿಗಳು ಈಗ ದಿಢೀರ್ನಂತೆ ಬಿಟ್ಟು ಆ ಎಮ್ಮಗೆ ಟಾರ್ಚರ್ ಕೊಡುವುದು ನೋಡಿದ್ರೆ ಆ ಸಂಭಾಷಣೆಯಲ್ಲಿ ನೀಟಾಗಿ ಕಾಣಿಸುತ್ತೆ ಅಲ್ಲಿ ರೀತಿ ಅವ್ರನ್ನ ನಂಬಿಸಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಭಾವನೆಗಳನ್ನಂದ್ರೆ ನಿಯರ್ ಆಗಿ ಅವ್ರ ಜೊತೆಗೆ ಕ್ಲೋಸ್ ಆಗಿ ನಂತರ ಅವ್ರನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಒಂದು ಭರವಸೆ ನೀಡಿ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಆ ಸಂಭಾಷಣೆಯಲ್ಲಿ ಕೂಡ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ಏನಂತಂದ್ರೆ ಒಂದ್ ರೀತಿ ಶಾಸಕರ ಏನು ಕುಟುಂಬಸ್ಥರಿದ್ದಾರೆ, ಅವರು ಏನು ಪತ್ನಿ ಇದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಒಂದ್ ರೀತಿಯಲ್ಲಿ ಒತ್ತಡ ಆಗ್ತಿರೋಂಥದ್ದು ಅವ್ರು ಒಂದ್ ಕಡೆಯಿಂದ ಈ ಒಂದು ಅಧಿಕಾರಿಗೆ ಕಿರುಕುಳ ಕೊಡ್ತಿರೋಂಥದ್ದು ಇನ್ನೊಂದು ಕಡೆ ರಾಜಕೀಯಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಇನ್ನೊಂದ್ ಕಡೆಯಿಂದ ಅವ್ರ ಫಾಲೋವರ್ಸ್ ಏನಿದ್ದಾರೆ ಆ ಫಾಲೋವರ್ಸ್ ಕೂಡ ಇವರಿಗೆ ಒತ್ತಡ ಆಗ್ತಾ ಇರುವಂತದ್ದು. ಈ ಎಲ್ಲಾ ಘಟನೆಗಳನ್ನು ನೋಡಿದ್ರೆ ಇಲ್ಲಿ ಸ್ಪಷ್ಟನೆಯನ್ನ ಯಾರು ಕೊಡ್ಬೇಕು ಅಂದ್ರೆ ಇಬ್ಬರಲ್ಲಿ ಒಂದು ಅಧಿಕಾರಿ ಕೊಡಬೇಕು, ಇನ್ನೊಂದು ಶಾಸಕರು ಕೊಡಬೇಕು. ಆವಾಗ ಕೊಟ್ಟಾಗ ಇದು ಒಂದು ಕ್ಲಾರಿಟಿ ಗೊತ್ತಾಗಿದೆ. ಸಭಾ ಏನಂತಂದ್ರೆ ಕಳೆದ ತಿಂಗಳ ಇಲ್ಲಿ ಒಂದು ಕ್ಲಾರಿಟಿ ಅಂದ್ರೆ ಕಳೆದ ತಿಂಗಳ ಒಂದು ಏನು ಹಾಸ್ಟೆಲ್ ಅಲ್ಲಿ ಏನು ಒಂದು ಇವ್ರ ಮೇಲೆ ಅಲ್ಲಿಗೆ ಯತ್ನ ಆಗಿತ್ತು, ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ರು. ಆಸ್ಪತ್ರೆಯಲ್ಲಿ ಎಸ್ ಪಿ ಕಚೇರಿಗೆ ಬಂದು ಎಸ್ ಪಿ ಮುಂದೆ ಎಲ್ಲನೂ ಕೂಡ ಇವರು ವಿವರಣವಾಗಿ ನೀಡಿದ್ದಾರೆ. ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಅಲ್ಲಿ ಒತ್ತಡ ತಂದು ಆ ಕಂಪ್ಲೇಂಟ್ ಕೊಡಲಾರದ ರೀತಿಯಲ್ಲಿ ನೋಡಿಕೊಂಡ್ರು ಅನ್ನೋದು ಕೂಡ ಈಗ ಮಾಹಿತಿ ಲಭ್ಯ ಆಗಿರುವಂತ. ಧನ್ಯವಾದ ರಾಜು ಮಾಹಿತಿಗೆ.